ಪಂದ್ಯ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ, ಕೆಎಲ್ ರಾಹುಲ್ ಈ ಇಬ್ಬರೇ ಆರಂಭಿಕರಾಗಿ ಕಣಕ್ಕಿಳಿಬೇಕು. ಇವರಿಬ್ಬರಲ್ಲಿ ಯಾರಾದರೂ ಇಂಜುರಿಗೆ ಒಳಗಾದ್ರೆ ಮಾತ್ರ ಬೇರೆಯವರನ್ನ ಆಡಿಸಬೇಕು. ಇದನ್ನ ಬಿಟ್ಟು ಬೇರೆ ಅನಗತ್ಯ ಪ್ರಯೋಗಗಳನ್ನ ಮಾಡಕೂಡದು ಅಂತ ಹೇಳಿ ಟೀಮ್ ಇಂಡಿಯಾ ಮಾಜಿ ಕೋಚ್ ರವಿಶಾಸ್ತ್ರಿ ಟೀಮ್ ಇಂಡಿಯಾಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಅದ್ಭುತವಾಗಿ ಆಡ್ತಿದ್ದಾರೆ, ಹೀಗಿರುವಾಗ ಅವ್ರ ಜಾಗಕ್ಕೆ ಮತ್ತೊಬ್ಬರನ್ನ ತರೋಕೆ ಚಿಂತಿಸೋದು ಬೇಕಾಗಿಲ್ಲ ಅಂತ ಹೇಳಿ ರವಿಶಾಸ್ತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕಿಸ್ತಾನದ ಫಾಸ್ಟ್ ಬೌಲರ್ ಹ್ಯಾರಿಸ್ ರೌಫ್ ಕ್ರೀಡಾ ಸ್ಫೂರ್ತಿಗೆ ಕ್ರಿಕೆಟ್ ಲೋಕ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯ ಮೂರನೇ ಪಂದ್ಯದಲ್ಲಿ ಹ್ಯಾರಿಸ್ ರೌಫ್ ಈಸಿದ ಡೆಡ್ಲಿ ಬೌನ್ಸರ್ ಹ್ಯಾರಿ ಬ್ರೂಕ್ಗೆ ಬಲವಾಗಿ ಬಡಿತು. ಅಲ್ಲದೆ ಚೆಂಡು ಬ್ರೂಕ್ ಹೆಲ್ಮೆಟ್ ನೊಳಗೆ ಸಿಕ್ಕಾಕೊಳ್ತು. ಕೂಡಲೇ ಬ್ರೂಕ್ ನೆರವಿಗೆ ಧಾವಿಸಿದ ರೌಫ್ ಬ್ರೂಕ್ರನ್ನ ವಿಚಾರಿಸಿದ್ರು. ಅಲ್ಲದೆ ನಗುತ್ತಾ ಬ್ರೂಕ್ ಹೆಗಲ್ ಮೇಲೆ ಕೈ ಹಾಕಿ ಸಂತೈಸಿದ್ರು. ರೌಫ್ರ ಈ ನಡೆಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ದೇಶೀಯ ಕ್ರಿಕೆಟ್ನಲ್ಲಿ ಯಂಗ್ ಬ್ಯಾಟರ್ ಸರ್ಫರಾಜ್ ಖಾನ್ ಆರ್ಭಟ ಮುಂದುವರೆದಿದೆ. ದುಲೀಪ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಸರ್ಫರಾಜ್ ಅದ್ಭುತ ಶತಕ ಸಿಡಿಸಿ ಮಿಂಚಿದ್ದಾರೆ. ವೆಸ್ಟ್ ಜೋನ್ ತಂಡದ ಪರ ಆಡ್ತಾ ಇರುವಂತಹ ಸರ್ಫರಾಜ್ ಸೌತ್ ಜೋನ್ ವಿರುದ್ಧ ಈ ಸಾಧನೆ ಮಾಡಿದ್ದಾರೆ. ಐದನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದಿದ್ದಂತಹ ಸರ್ಫರಾಜ್ 178 ಎಸೆತಗಳಲ್ಲಿ 11 ಫೋರ್, 2 ಭರ್ಜರಿ ಸಿಕ್ಸಸ್ ಸಹಿತ ಅಜೇಯ 127 ರನ್ ಸಿಡಿಸಿದ್ರು. ಸರ್ಫರಾಜ್ರ ಈ ಶತಕದಿಂದಾಗಿ ಸೌತ್ ಜೋನ್ಗೆ 530 ರನ್ಗಳ ಬೃಹತ್ ಗುರಿ ನೀಡೋಕೆ ಸಾಧ್ಯ ಆಯಿತು. ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ರಿಷಭ್ ಪಂತ್ಗಿಂತ ಮೊದಲೇ ದಿನೇಶ್ ಕಾರ್ತಿಕ್ರನ್ನ ಆಡಿಸಿದ್ಯಾಕೆ ಅನ್ನೋ ಪ್ರಶ್ನೆಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಉತ್ತರಿಸಿದ್ದಾರೆ. ಮುಂಬರುವ ವಿಶ್ವಕಪ್ ಟೂರ್ನಿಯಲ್ಲಿ ದಿನೇಶ್ ಕಾರ್ತಿಕ್ ಫಿನಿಷರ್ ರೋಲ್ನ ನಿಭಾಯಿಸಲಿದ್ದಾರೆ, ಹೀಗಾಗಿ ಅವರನ್ನ ಪಂತ್ಗಿಂತ ಮೊದಲೇ ಆಡಿಸಲಾಗಿತ್ತು ಅಂತ ಹೇಳಿ ಪಂದ್ಯದ ನಂತರ ರೋಹಿತ್ ಹೇಳಿದ್ದಾರೆ. ನಾಗ್ಪುರದಲ್ಲಿ ನಡೆದಂತಹ ಪಂದ್ಯದಲ್ಲಿ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ದ ಡಿಕೆ ಕೊನೆಯ ಓವರ್ನಲ್ಲಿ ಗೆಲುವಿಗೆ 9 ರನ್ ಬೇಕಿದ್ದಾಗ ಕೇವಲ 2 ಎಸೆತಗಳಲ್ಲಿ 1 ಫೋರ್, 1 ಸಿಕ್ಸ್ ಸಹಿತ ಅಜೇಯ 10 ರನ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ನಡೆಯುವಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆದ್ದಲ್ಲಿ ಟೀಂ ಇಂಡಿಯಾ ಹೊಸ ದಾಖಲೆಗೆ ಪಾತ್ರವಾಗಲಿದೆ. ಕ್ಯಾಲೆಂಡರ್ ಇಯರ್ ಒಂದರಲ್ಲಿ ಅತಿ ಹೆಚ್ಚು ಗೆಲುವು ದಾಖಲಿಸಿದ ತಂಡವಾಗಿ ರೋಹಿತ್ ಶರ್ಮಾ ಪಡೆ ಹೊರಹೊಮ್ಮಲಿದೆ. ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದ ಗೆಲುವಿನ ನಂತರ ಭಾರತ ಪಾಕಿಸ್ತಾನದ ದಾಖಲೆಯನ್ನ ಸರಿಗಟ್ಟಿತು. ಕಳೆದ ವರ್ಷ ಬಾಬರ್ ಆಜಮ್ ನಾಯಕತ್ವದ ಪಾಕಿಸ್ತಾನ ಟಿ ಟ್ವೆಂಟಿಯಲ್ಲಿ 20 ಪಂದ್ಯಗಳನ್ನ ಗೆದ್ದು ದಾಖಲೆ ಬರೆದಿತ್ತು. ಯಾವುದೇ ಕಾರಣಕ್ಕೂ ರವೀಂದ್ರ ಜಡೇಜಾರನ್ನ ತಂಡದಿಂದ ಬಿಟ್ಕೊಡುವುದಿಲ್ಲ ಅಂತ ಹೇಳಿ ಐಪಿಎಲ್ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಸ್ಪಷ್ಟಪಡಿಸಿದೆ. ಐಪಿಎಲ್ ಸೀಸನ್ 16 ಮುನ್ನ ಡಿಸೆಂಬರ್ನಲ್ಲಿ ಮಿನಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ರವೀಂದ್ರ ಜಡೇಜಾ ಜೊತೆಗಿನ ಮನಸ್ತಾಪದಿಂದಾಗಿ ಸಿಎಸ್ಕೆ ಜಡೇಜಾರನ್ನ ರಿಲೀಸ್ ಮಾಡುತ್ತೆ ಎನ್ನಲಾಗಿತ್ತು. ಇದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಸೇರಿದಂತೆ ಇತರೆ ಫ್ರಾಂಚೈಸಿ ಜಡೇಜಾರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಮುಂದಾಗಿದ್ವು. ಇನ್ನು ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ಕೂಡ ಫಾಸ್ಟ್ ಬೌಲರ್ ಸಾಯಿ ಕಿಶೋರ್ ಹಾಗೂ ಆಲ್ರೌಂಡರ್ ರಾಹುಲ್ ತಿವಾಟಿಯಾರನ್ನ ರಿಲೀಸ್ ಮಾಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ.